ಚುನಾವಣೆಯ ಆರಂಭದಲ್ಲಿ 400 ಪಾರ್ ಅಂದ್ರೆ 400 ಸ್ಥಾನಗಳನ್ನ ಗೆಲ್ತೇವೆ ಅಂತ ಹೇಳ್ಕೊಳ್ತಾ ಇದ್ರು. ಆದ್ರೆ ಈಗ ಅವರ ಮಾತಿನಲ್ಲಿ 400 ಸಂಖ್ಯೆ ಕಾಣೆ ಆಗ್ಬಿಟ್ಟಿದೆ. ಪಕ್ಷ ಒಂದು 400 ಸ್ಥಾನಗಳನ್ನ ಗೆಲ್ಲುವಲ್ಲಿ ಸಫಲ ಆಗುವಂತೆ ಮಾಡಿದ ಏಕೈಕ ರಾಜಕಾರಣಿ ಅಂದ್ರೆ ಅವರು ರಾಜೀವ್ ಗಾಂಧಿ. 1983 ಆಗಸ್ಟ್ನಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಕಟ್ಟಿದ್ವು, ಆದ್ರೆ NDA ಮುಂದುವರಿಲಿಲ್ಲ. NDA ರಚನೆಯಾದ ಒಂದೇ ವರ್ಷದಲ್ಲಿ BJP ಮೈತ್ರಿಯನ್ನ ಮುರಿತು. ಪ್ರಸ್ತುತ ಚುನಾವಣೆಯ ಆರಂಭದಲ್ಲಿ ಪ್ರಧಾನಿ ಮೋದಿ ಅವರು 400 ಪಾರ್ ಅಂತ ಹೇಳೋದಕ್ಕೆ ಆರಂಭ ಮಾಡಿದ್ರು. ಆದ್ರೂ ಈಗ 400 ಸ್ಥಾನಗಳ ಮಾತು BJP ನಾಯಕರ ಬಾಯಲ್ಲಿ ಬರ್ತಾನೆ ಇಲ್ಲ. ನಮಸ್ಕಾರ, ನಾನು ಸಪ್ನ. ಪ್ರಧಾನಿ ಮೋದಿ ಅವರು ಚುನಾವಣೆಯ ಆರಂಭದಲ್ಲಿ 400 ಪಾರ್ ಅಂದ್ರೆ 400 ಸ್ಥಾನಗಳನ್ನ ಗೆಲ್ತೇವೆ ಅಂತ ಹೇಳ್ಕೊಳ್ತಾ ಇದ್ರು. ಆದ್ರೆ ಈಗ ಅವರ ಮಾತಿನಲ್ಲಿ 400 ಸಂಖ್ಯೆ ಕಾಣೆ ಆಗ್ಬಿಟ್ಟಿದೆ. ಏನೇ ಇರಲಿ, ಭಾರತದ ಚುನಾವಣಾ ಇತಿಹಾಸದಲ್ಲಿ ಪಕ್ಷ ಒಂದು 400 ಸ್ಥಾನಗಳನ್ನ ಗೆದ್ದು 40 ಕಳೆದು ಹೋಗಿದ್ದಾವೆ. ಆ 40 ಹಿಂದೆ ಅಂದ್ರೆ 1984 ಕಾಂಗ್ರೆಸ್ ಪಕ್ಷ 400 ಹೆಚ್ಚು ಸ್ಥಾನಗಳನ್ನ ಗೆದ್ದಿತ್ತು. ಅದಾದ ಬಳಿಕ ಯಾವ ಪಕ್ಷನೂ ಕೂಡ ಅಷ್ಟು ಸ್ಥಾನಗಳನ್ನ ಗೆದ್ದಿಲ್ಲ. 1984 ಅಕ್ಟೋಬರ್ 31 ಇಂದಿರಾಗಾಂಧಿ ಅವರ ಹತ್ಯೆಯಾದ ನಂತರ ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದ ರಾಜೀವ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ 400 ಸ್ಥಾನಗಳನ್ನ ಗೆದ್ದಿತ್ತು. ಪಕ್ಷ ಒಂದು 400 ಸ್ಥಾನಗಳನ್ನ ಗೆಲ್ಲುವಲ್ಲಿ ಸಫಲ ಆಗುವಂತೆ ಮಾಡಿದ ಏಕೈಕ ರಾಜಕಾರಣಿ ಅಂದ್ರೆ ಅವರು ರಾಜೀವ್ ಗಾಂಧಿ. ಇಂದಿರಾ ಹತ್ಯೆಯಿಂದಾಗಿ ರಾಷ್ಟ್ರವ್ಯಾಪ್ತಿ ಸಹಾನುಭೂತಿ ಅಲೆಯ ಮೇಲೆ 1984 ಡಿಸೆಂಬರ್ 24, 27 ಮತ್ತು 28 ನಡೆದ ಚುನಾವಣೆಯಲ್ಲಿ ರಾಜೀವ್ ನೇತೃತ್ವದ ಕಾಂಗ್ರೆಸ್ ಒಟ್ಟು 514 ಸ್ಥಾನಗಳಲ್ಲಿ, ಇಂದಿರಾ ಗಾಂಧಿ ಅವರ ಹತ್ಯೆಯಿಂದಾಗಿ ರಾಷ್ಟ್ರವ್ಯಾಪ್ತಿ ಸಹಾನುಭೂತಿ ಅಲೆಯ ಮೇಲೆ 1984 ಡಿಸೆಂಬರ್ 24, 27 ಮತ್ತು 28 ನಡೆದ ಚುನಾವಣೆಯಲ್ಲಿ ರಾಜೀವ್ ನೇತೃತ್ವದ ಕಾಂಗ್ರೆಸ್ ಪಕ್ಷ ಒಟ್ಟು 514 ಸ್ಥಾನಗಳಲ್ಲಿ 404 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಅಲ್ಲದೆ ಭಯೋತ್ಪಾದನೆ ಪೀಡಿತ ಆಗಿದ್ದ ಪಂಜಾಬ್ ಮತ್ತು ಅಸ್ಸಾಂನಲ್ಲಿ 1985 ಸೆಪ್ಟೆಂಬರ್ ಮತ್ತು ಡಿಸೆಂಬರ್ನಲ್ಲಿ ನಡೆದ ಚುನಾವಣೆಯಲ್ಲಿ ಮತ್ತೆ 10 ಸ್ಥಾನಗಳನ್ನು ಗೆದ್ದುಕೊಂಡಿತು. ಭಾರತದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಅಧಿಕಾರ ವಹಿಸ್ಕೊಂಡಾಗ ಅವರಿಗೆ ಕೇವಲ 40 ಆಗಿತ್ತು. ಅವರ ಆಡಳಿತದ ವಿರುದ್ಧ ದೊಡ್ಡ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದಿದ್ವು. ಇದರ ಪರಿಣಾಮ 1989 ಅವರು ಅಧಿಕಾರ ಕಳೆದುಕೊಂಡ್ರು. ಅಷ್ಟು ಮಾತ್ರ ಅಲ್ಲದೆ 1984 ನಂತರ ಈವರೆಗೆ ಕಾಂಗ್ರೆಸ್ ಸ್ವಂತವಾಗಿ ಲೋಕಸಭೆಯಲ್ಲಿ ಬಹುಮತ ಸಾಧಿಸೋದಕ್ಕೆ ಸಾಧ್ಯವಾಗೇ ಇಲ್ಲ. 1984 ಮುನ್ನ ತುರ್ತು ಪರಿಸ್ಥಿತಿ ಹೇರಿದ್ದ ಇಂದಿರಾ ಗಾಂಧಿ ಅವರನ್ನ 1977 ಜನತಾ ಪಕ್ಷ ಸೋಲಿಸ್ತು. ಆದಾಗ್ಯೂ 1980 ಇಂದಿರಾ ಮತ್ತೆ ಅಧಿಕಾರಕ್ಕೆ ಬಂದರು. ಆ ಬಳಿಕ ಚೌಧರಿ ಚರಣ್ ಸಿಂಗ್ ಅವರ ಜನತಾ ಪಕ್ಷ, ಅವರದ್ದೇ ನೇತೃತ್ವದ ಜನತಾ ಪಕ್ಷ ಅಂದರೆ ಎಸ್ ಚರಣ್ ಸಿಂಗ್ ಮತ್ತು ಜನತಾ ಪಕ್ಷ ಎಸ್ ರಾಜ್ ನಾರಾಯಣ್ ಅವರಾಗಿ ವಿಭಜನೆಯಾಯಿತು. 1982 ಆಗಸ್ಟ್ನಲ್ಲಿ ಬಿಹಾರದ ನಾಯಕ ಕರ್ಪೂರಿ ಠಾಕೂರ್ ಅವರು ಲೋಕದಳ ಕಟ್ಟಿದ್ರು. ಅಲ್ಲದೆ ಜಗಜೀವನ್ ರಾಮ್ ಅವರ ಕಾಂಗ್ರೆಸ್, HS ಬಹುಗುಣ ಅವರ ಡೆಮಾಕ್ರಾಟಿಕ್ ಸೋಷಿಯಲಿಸ್ಟ್ ಪಾರ್ಟಿ, ಚಂದ್ರಜೀತ್ ಯಾದವ್ ಅವರ ಜನವಾದಿ ಪಕ್ಷ ಹಾಗೂ ಜಾರ್ಜ್ ಫರ್ನಾಂಡಿಸ್, ಮಧು ಲಿಮಾಯಿ, ದೇವಿ ಲಾಲ್ ಮತ್ತು ಬಿಜು ಪಟ್ನಾಯಕ್ ಅವರು ಲೋಕದಳ ಪಕ್ಷಗಳನ್ನು ಮುನ್ನಡೆಸ್ತಾ ಇದ್ರು. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಶೇಖ್ ಅಬ್ದುಲ್ಲಾ ಅವರು 1982 ಸೆಪ್ಟೆಂಬರ್ 8 ನಿಧನರಾದ ನಂತರ ಫಾರೂಕ್ ಅಬ್ದುಲ್ಲಾ ಅವರು ಜಮ್ಮು ಮತ್ತು ಕಾಶ್ಮೀರದ ಮುಖ್ಯಮಂತ್ರಿಯಾದರು. ಕರ್ನಾಟಕದಲ್ಲಿ 1983 ಜನವರಿ 10 ಜನತಾ ಸರ್ಕಾರದಲ್ಲಿ ರಾಮಕೃಷ್ಣ ಹೆಗಡೆ ಅವರು CM ಆದರು. ಅದೇ ವರ್ಷ ಜನವರಿ 9 ತೆಲುಗು ನಟ ರಾಜಕಾರಣಿ NT ರಾಮ್ ಅವರು ಆಂಧ್ರ ಪ್ರದೇಶದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಕೆಲವು ಪ್ರಗತಿಪರ ಮತ್ತು ಸಮಾಜವಾದಿ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳ ಸಂಭಾವ್ಯ ಮೈತ್ರಿ ಮತ್ತು ವಿಲೀನಕ್ಕಾಗಿ ಪ್ರಯತ್ನಗಳು ಕೂಡ ನಡೆದವು. ಅದರ ಭಾಗವಾಗಿ ಚಂದ್ರಶೇಖರ್ ಅವರ ಜನತಾ ಪಕ್ಷ, KRamachandran ಅವರ ಕಾಂಗ್ರೆಸ್, ಬಹುಗುಣ ಅವರ DSP ಮತ್ತು ರತುಭಾಯಿ ಅದಾನಿ ಅವರ ರಾಷ್ಟ್ರೀಯ ಕಾಂಗ್ರೆಸ್ ಒಗ್ಗೂಡಿ ಯುನೈಟೆಡ್ ಫ್ರಂಟ್ ರಚನೆ ಮಾಡಿದ್ವು. ಈ ಹಿಂದೆ ಪಕ್ಷಗಳ ವಿಲೀನವನ್ನು ವಿರೋಧ ಮಾಡಿದ್ದ BJP ಕೂಡ ಮೈತ್ರಿ ನಿರ್ಮಿಸೋದಕ್ಕೆ ಮುಂದಾಯಿತು. BJP ಮುಖ್ಯಸ್ಥ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಚರಣ್ ಸಿಂಗ್ ನಡುವಿನ ಅನೇಕ ಸುತ್ತಿನ ಮಾತುಕತೆಗಳ ನಂತರ ಎರಡು ಪಕ್ಷಗಳು ಒಗ್ಗೂಡಿದ್ವು.
1983 ಆಗಸ್ಟ್ನಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಕಟ್ಟಿದ್ವು. ಆದರೆ NDA ಮುಂದುವರಿಲಿಲ್ಲ. NDA ರಚನೆಯಾದ ಒಂದೇ ವರ್ಷದಲ್ಲಿ BJP ಮೈತ್ರಿಯನ್ನು ಮುರಿತು. ಚರಣ್ ಸಿಂಗ್ ಅವರು ಹೊಸದಾಗಿ ದಲಿತ ಮಜ್ದೂರ್ ಕಿಸಾನ್ ಪಕ್ಷವನ್ನು ಸ್ಥಾಪನೆ ಮಾಡಿದರು. ಲೋಕಸಭಾ ಚುನಾವಣೆಯು ಸಾಮಾನ್ಯವಾಗಿ 1985 ಜನವರಿಯಲ್ಲಿ ನಡೀಬೇಕಾಗಿತ್ತು. ಆದರೆ ಇಂದಿರಾ ಹತ್ಯೆಯ ನಂತರ ಭೀಕರ ಸಿಖ್ ವಿರೋಧಿ ಹಿಂಸಾಚಾರ ನಡೀತು. ದೆಹಲಿಯಲ್ಲಿ 2500 ಹೆಚ್ಚು ಮಂದಿ ಸೇರಿದಂತೆ ದೇಶಾದ್ಯಂತ 3000 ಹೆಚ್ಚು ಸಿಖ್ ಸಮುದಾಯದ ಜನರು ಕೊಲ್ಲಲ್ಪಟ್ಟರು. ಹಿಂಸಾಚಾರ ಪ್ರಕರಣದಲ್ಲಿ ಕೆಲ ಕಾಂಗ್ರೆಸ್ ನಾಯಕರು ಸೇರಿದಂತೆ ಕೆಲವು ಆರೋಪಿಗಳಿಗೆ ಶಿಕ್ಷೆಯಾಗಿದೆ. ಇದರ ಪರಿಣಾಮವಾಗಿ ಲೋಕಸಭಾ ಚುನಾವಣೆಯನ್ನು ಕೆಲವು ವಾರಗಳ ಮುಂಚೆಯೇ ನಡೆಸುವಂತೆ ಚುನಾವಣಾ ಆಯೋಗವನ್ನು ಒತ್ತಾಯ ಮಾಡಲಾಯಿತು. ಅದರಂತೆಯೇ 1984 ಡಿಸೆಂಬರ್ನಲ್ಲಿ ಚುನಾವಣೆ ನಡೆಯಿತು. 17 ರಾಜ್ಯಗಳಲ್ಲಿ ಮತ್ತು ಎಲ್ಲ 9 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದೇ ದಿನದಲ್ಲಿ ಚುನಾವಣೆಗಳು ನಡೆದವು. ಆದರೆ ಸಿಖ್ ನರಮೇಧದ ಕಾರಣದಿಂದಾಗಿ ಪಂಜಾಬ್ನಲ್ಲಿ ಮತ್ತು ಭಯೋತ್ಪಾದಕ ಚಟುವಟಿಕೆ ನಡೀತಾ ಇದ್ದ ಕಾರಣ ಅಸ್ಸಾಂನಲ್ಲಿ ಚುನಾವಣೆ ನಡೀಲಿಲ್ಲ. ಅಲ್ಲಿ 1985 ಸೆಪ್ಟೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಚುನಾವಣೆಗಳು ನಡೆದವು. ಇದಕ್ಕೆ ಅನುಕೂಲಕರ ಆಗುವಂತೆ 1951 ಜನರ ಪ್ರಾತಿನಿಧ್ಯ ಕಾಯ್ದೆಗೆ Section 73A ಅನ್ನು ಸೇರಿಸಲಾಯಿತು. December 31 ಪ್ರಕಟ ಆದ ಫಲಿತಾಂಶದಲ್ಲಿ ಕಾಂಗ್ರೆಸ್ 404 ಸ್ಥಾನಗಳನ್ನು ಗೆದ್ದಿತು. ಅಮೇಥಿಯಲ್ಲಿ ರಾಜೀವ್ ಗಾಂಧಿಯವರು ಗೆದ್ದು ಪ್ರಧಾನಿಯಾದರು. ಉಳಿದಂತೆ NTR ಅವರ ತೆಲುಗು ದೇಶಂ ಪಕ್ಷ ಲೋಕಸಭೆಯಲ್ಲಿ 30 ಸ್ಥಾನಗಳನ್ನು ಗೆದ್ದಿತು. CPIM 22 ಸ್ಥಾನ, ಜನತಾ 10, CPI 6 ಮತ್ತು ಲೋಕದಳ C3 ಹಾಗೂ BJP ಕೇವಲ 2 ಸ್ಥಾನಗಳನ್ನು ಮಾತ್ರ ಗೆದ್ದಿತು. ಆ ಚುನಾವಣೆಯಲ್ಲಿ BJPಯಿಂದ ಆಂಧ್ರಪ್ರದೇಶದ ಹನುಮನಕೊಂಡದಿಂದ ಚಂದುಪಟ್ಲ ಚಂಗಾರೆಡ್ಡಿ ಮತ್ತು ಗುಜರಾತ್ನ ಮೆಹಸಾನದಿಂದ AK ಪಟೇಲ್ ಗೆದ್ದಿದ್ರೆ ವಾಜಪೇಯಿ ಅವರು ಗ್ವಾಲಿಯರ್ನಲ್ಲಿ ಸೋತಿದ್ರು. 1984 ಚುನಾವಣೆಯ ಹೊತ್ತಿಗೆ ಹಿಂದಿನ ಪೀಳಿಗೆಯ ಹೆಚ್ಚಿನ ವಿರೋಧ ಪಕ್ಷದ ದೈತ್ಯ ನಾಯಕರು ಕಣ್ಮರೆಯಾಗಿದ್ರು. C.ರಾಜಗೋಪಾಲಾಚಾರಿ 1972 ನಿಧನರಾದರು. 1977 ಪ್ರತಿಪಕ್ಷಗಳ ಏಕತೆಯ ಹಿಂದಿನ ಶಕ್ತಿಯಾಗಿದ್ದ ಜಯಪ್ರಕಾಶ್ ನಾರಾಯಣ್ ಕೊನೆಯುಸಿರೆಳೆದರು. JB ಕೃಪಲಾನಿ 1982 ನಿಧನರಾದರು. ವಿರೋಧ ಪಕ್ಷಗಳಲ್ಲಿ ಹೊಸ ನಾಯಕರು ಮುನ್ನೆಲೆಗೆ ಬರೋದಕ್ಕೆ ಆರಂಭ ಮಾಡಿದ್ರು. 1982 ಮಾರ್ಚ್ನಲ್ಲಿ ಹುಟ್ಟಿದ TDP ಪ್ರಮುಖ ರಾಜಕೀಯ ಪಕ್ಷ ಆಗಿ ಬೆಳೀತು. ಕಾಂಗ್ರೆಸ್ನಲ್ಲಿಯೂ ಕೂಡ ಪ್ರಮುಖ ಹೊಸ ಮುಖಗಳು ಮುನ್ನೆಲೆಗೆ ಬಂದವು. 1985 ಕೇಂದ್ರ ಸರ್ಕಾರ ಪಂಜಾಬ್ನಲ್ಲಿ ರಾಜೀವ್ ಲೋಂಗೋವಾಲ್ ಒಪ್ಪಂದ ಮತ್ತು ಅಸ್ಸಾಂ ಚಳವಳಿಯ ನಾಯಕರೊಂದಿಗೆ ಅಸ್ಸಾಂ ಒಪ್ಪಂದಕ್ಕೆ ಸಹಿ ಹಾಕಿತು. 1986 ಶಾ ಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಗತಿಪರ ತೀರ್ಪನ್ನು ರದ್ದುಗೊಳಿಸೋದಕ್ಕೆ ಸರ್ಕಾರ ಸಂಸತ್ತಿನಲ್ಲಿ ಕಾನೂನನ್ನು ತಂತು. ಅಲ್ಲದೆ ರಾಜೀವ್ ಅವರ ಸರ್ಕಾರ ಫೀಲ್ಡ್ ಹೂವಿಚರ್ಗಳ ಪೂರೈಕೆಗಾಗಿ ಸ್ವೀಡಿಷ್ ಶಸ್ತ್ರಾಸ್ತ್ರ ತಯಾರಕ ಬೋಫೋರ್ಸ್ನೊಂದಿಗಿನ ಒಪ್ಪಂದದಲ್ಲಿ 64 ಕೋಟಿ ರೂಪಾಯಿಗಳನ್ನು ಕಿಕ್ಬ್ಯಾಕ್ ಆಗಿ ಪಡೆಯಲಾಗಿದೆ ಎಂಬುದು ಬಹಿರಂಗ ಆಯಿತು. ಆ ಬೋಫೋರ್ಸ್ ಹಗರಣದಲ್ಲಿ ಆ ಸಮಯದಲ್ಲಿ ದೊಡ್ಡ ಹಗರಣ ಅಂತ ಪರಿಗಣಿಸಲ್ಪಟ್ಟಿತು. ಇದು ರಾಜೀವ್ ಅವರ ಉಳಿದ ಅವಧಿ ಮತ್ತು ಅವರ ಜೀವನದುದ್ದಕ್ಕೂ ಕಾಡೋದಕ್ಕೆ ಆರಂಭ ಮಾಡಿತು. ಈ ಹಗರಣ ಅಕ್ರಮಗಳ ಆರೋಪನ ಹೊತ್ತಿತ್ತು. ರಾಜೀವ್ ಸರ್ಕಾರ 1989 ನಡೆದ ಚುನಾವಣೆಯಲ್ಲಿ 197 ಕ್ಷೇತ್ರಗಳಿಗೆ ಕುಸಿಯಿತು. ಅಂದರೆ 1984 ಗೆದ್ದಿದ್ದ 404+10 ಸ್ಥಾನಗಳಿಗೆ ಹೋಲಿಸಿದ್ರೆ 1989 ಅರ್ಧಕ್ಕೂ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಕಳೆದುಕೊಂಡಿತು. ಅಲ್ಲದೆ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಂಡ ಮೇಲೆ ಜನತಾದಳದ ನೇತೃತ್ವದ ಮೈತ್ರಿಕೂಟ ಮತ್ತೆ ಅಧಿಕಾರದ ಗದ್ದುಗೆ ಏರಿತು. 1984 ನಂತರ ಈವರೆಗೆ ಯಾವುದೇ ಪಕ್ಷವು 400 ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯನೇ ಆಗಿಲ್ಲ. ಪ್ರಸ್ತುತ ಚುನಾವಣೆಯ ಆರಂಭದಲ್ಲಿ ಪ್ರಧಾನಿ ಮೋದಿ ಅವರು 400 ಪಾರ್ ಅಂತ ಹೇಳೋದಕ್ಕೆ ಆರಂಭ ಮಾಡಿದರು. ಆದರೂ ಈಗ 400 ಸ್ಥಾನಗಳ ಮಾತು BJP ನಾಯಕರ ಬಾಯಲ್ಲಿ ಬರ್ತಾನೇ ಇಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.